ಬನ್ನಿ ತಂಡವೇ ರಕ್ಷಿಸಿದೆ. ಎಲ್ಲ ಮನೆಯನ್ನು ಕಳ್ಕೊಂಡು ಬದುಕಲು ಕಷ್ಟ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಇಬ್ಬರು ಉದ್ಯಮಿಗಳಾಗಿರ್ತಕ್ಕಂಥ ರಾಜೇಶ್ ಭಾಯಿ ಮತ್ತು ಲಕ್ಷ್ಮೀ ಗ್ರೂಪ್ನ ಮೋಹನ್ರು ಅವರ ಹತ್ರ ವಿನಂತಿ ಮಾಡಿದಾಗ ಈ ಭಾಗಕ್ಕೆ ಬಂದು ಅವತ್ತಿನ ದಿನಗಳಲ್ಲಿ ಇಲ್ಲಿಯ ಪರಿಸ್ಥಿತಿಯನ್ನು ವಿಶ್ಲೇಷಿಸಿ ನೋಡಿ ನಮ್ಮ ಕಡೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ನಮ್ಮ ತಂಡದ ಜೊತೆ ಸೇರಿಕೊಂಡು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿ ಅವತ್ತಿನಿಂದ ಇವತ್ತಿನವರೆಗೆ ಇಲ್ಲಿ ತುಂಬಿರ್ತಕ್ಕಂಥ ಮಣ್ಣಿರ್ಬೋದು, ಕೆಸರು ಇರ್ಬೋದು, ಅಥವಾ ಇಲ್ಲಿ ತುಂಬಿರ್ತಕ್ಕಂಥ ಹೂಳನ್ನು ಎತ್ತುವುದರಿಂದ ಹಿಡಿದು ಇವತ್ತು ಸೇವೆ ನಮ್ಮದು ಬದುಕು ನಿಮ್ಮದು ಎನ್ನುವ ಕಲ್ಪನೆಯನ್ನು ಇಟ್ಟುಕೊಂಡು ಏನು ಅವರು ಸಮಾಜಮುಖಿ ಕಾರ್ಯಕ್ಕೆ ಇಳಿದಿದ್ದರು, ಎರಡೂವರೆ ವರ್ಷಗಳ ಕಾಲ ಸೇವೆ ನಮ್ಮದು ಎನ್ನುವ ಕಲ್ಪನೆಯಲ್ಲಿ ಸೇವೆಯನ್ನು ಮಾಡಿಕೊಂಡು ಬಂದರು. ಇವತ್ತು ಗ್ರಹ ಅಂದರೆ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟು ಬದುಕು ನಿಮ್ಮದು ಎನ್ನುವ ಕಲ್ಪನೆಯಲ್ಲಿ ಇವತ್ತು ಬದುಕಿಗೆ ಆಸರೆ ಆಗತಕ್ಕಂಥ ಮನೆ ನಿರ್ಮಾಣ ಮಾಡಿ ಗೃಹ ಪ್ರವೇಶವನ್ನು ನೆರವೇರಿಸಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆಯವರ ದಿವ್ಯ ಹಸ್ತದಲ್ಲಿ ಈ ಕಾರ್ಯ ನೆರವೇರಿದೆ. ಆ ಎಲ್ಲ ಮನೆಯ ಬಂಧುಗಳಿಗೆ ಇನ್ನಷ್ಟು ದೇವರು ಶಕ್ತಿಯನ್ನು ಕೊಡಲಿ. ಅದರ ಜೊತೆ ಉದ್ಯಮಿಗಳಾಗಿ ನಾವು ಸಮಾಜದಲ್ಲಿ ಹೇಗೆ ಕೆಲಸ ಮಾಡಬೇಕೆನ್ನುವಂಥದ್ದಕ್ಕೆ ಇಡೀ ಜಗತ್ತಿಗೆ ಪ್ರೇರಣೆ ನಮ್ಮ ಲಕ್ಷ್ಮೀ ಗ್ರೂಪ್ನ ಮೋಹನ್ರು ಮತ್ತು ರಾಜೇಶ್ ಪೈಗಳು. ಅವರ ಪ್ರೇರಣೆ ಇನ್ನಷ್ಟು ಉದ್ಯಮಿಗಳಿಗೆ ಪ್ರೇರಣೆಯಾಗಲಿ. ಸೇವೆ ನಮ್ಮದು ಬದುಕು ನಿಮ್ಮದು ಕಲ್ಪನೆ ಇಡೀ ದೇಶಕ್ಕೆ ವಿಸ್ತರಿಸಲಿ ಎನ್ನುವಂತಹ ಆಶಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. 19 ಆಗಸ್ಟ್ 9 ಮಳೆ ಬಂದೆಲ್ಲ ಸಂಪೂರ್ಣ ನಾಶವಾಗಿತ್ತು. ಕೊಲಂಬೆ ಇಲ್ಲಿ ಬದುಕಲಿಕ್ಕೆ ಅಸಾಧ್ಯ ಅನಿಸುತ್ತಿತ್ತು, ನಮಗೆ ಜೀವನ ಬೇಡ, ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತಿತ್ತು. ಆಗ ಒಂದು ವಾರದ ಮಟ್ಟಿಗೆ ನಮ್ಮ ಚಾರ್ಮಾಡಿ ಗ್ರಾಮದ ಎಲ್ಲ ಸಂಘ ಸಂಸ್ಥೆಯವರು ಹೋಗಿ ಚಾರ್ಮಾಡಿ ಮತ್ತು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮನ್ನೆಲ್ಲ ನಮಗೆ ವ್ಯವಸ್ಥೆ ಮಾಡಿ ಕೊಟ್ಟರು. ಆಮೇಲೆ ಉಜಿರೆಯ ಲಕ್ಷ್ಮೀ ಗ್ರೂಪ್ನ ಮಾಲಕರಾದ ಮೋಹನ್ ಕುಮಾರ್ ಹಾಗೂ ರಾಜೇಶ್ ಪೈ ಅವರು ಬಂದು ನಮಗೆ ಒಂದು ಭರವಸೆ ಕೊಟ್ಟರು, ನೀವು ಇಲ್ಲಿ ನಿಂತರೆ ನಿಲ್ಲಬೇಕು, ಇನ್ನು ಏನಾದರೆ ಸಹ ನಾವಿದ್ದೇವೆ, ಮುಂದೆ ನಿಮಗೆ ಎಂಥ ವ್ಯವಸ್ಥೆ ಬೇಕು, ಮುಂದೆ ಏನೆಲ್ಲ ಆಗಿದೆ ಅದು ಹಾಗೇ ಮಾಡಿಕೊಡ್ತೇವೆ ಅಂತ ಒಂದು ಧೈರ್ಯ ತುಂಬಿದರು. ಆ ಧೈರ್ಯದಿಂದ ನಾವು ಎಲ್ಲರೂ ಬಂದು ಇಲ್ಲಿ ನಿಂತಿದ್ದೇವೆ. ನಿಂತ ಮೇಲೆ ಅವರಿಗೆ ಅವತ್ತು ಕೊಟ್ಟ ಭರವಸೆ ಅಂತೆ ಕೊಟ್ಟ ಮಾತಿಗಿಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಬೇಕಾದ ಎಲ್ಲ ಮನೆ ನಿರ್ಮಾಣ ಆಗಿರ್ಬೋದು, ಹಾಗೆ ಗದ್ದೆಯದ ಹೂಳು ತೆಗೆದು ಮತ್ತು ನೇಜಿ ನಾಟಿ
ಮತ್ತು ಕೃಷಿ ಹೇಗೆ ಇಲ್ಲ ಉಂಟು ಅದು ಮುಂಚಿಗಿಂತ ಹೆಚ್ಚಿನ ಫಸಲು ಬರುವಾಗ ಮಾಡಿಕೊಟ್ಟಿದ್ದಾರೆ. ಹಾಗೆ ಕೊಟ್ಟ ಮಾತಿನಂತೆ ಎರಡೂವರೆ ವರ್ಷದಿಂದ ತಿಂಗಳಿಗೆ ಎರಡು ಮೂರು ಸಲ ಬಂದು ನಮ್ಮನ್ನು ಮಾತಾಡಿಸುತ್ತಾ ನಮ್ಮ ಹೇಗಿದ್ದೀರ ಎಲ್ಲ ಮಾತಾಡಿಕೊಂಡು ನಮಗೆ ಸಹಾಯ ಮಾಡಿದ್ದಾರೆ. ಅದರಿಂದ ಈಗ ನಮಗೆ ತುಂಬ ಸಂತೋಷ ಇದೆ. ಕೊಟ್ಟ ಮಾತಿಗಿಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟು ನಮಗೆ ಮನೆ ಎಲ್ಲ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತ ನಮಗೆ ಸಂತೋಷ ಇದೆ. 2019 ಇಸವಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಗ್ರಾಮದಲ್ಲಿ ಆದಂಥ ಏನು ನೆರೆಯ ಸಂದರ್ಭದಲ್ಲಿ ಆದಂಥ ಅನಾಹುತ ಏನುಂಟು ಆ ಸಂದರ್ಭದಲ್ಲಿ ನಾವು ನನ್ನ ಸ್ನೇಹಿತ ರಾಜೇಶ್ ಪೇಸಿ ಜೊತೆ ಸೇರಿಕೊಂಡು ಈ ಭಾಗಕ್ಕೆ ಬಂದಾಗ ಈ ಭಾಗದಲ್ಲಿ ಆದಂಥ ಏನು ಹಾನಿ ಉಂಟು ಹಾನಿಯನ್ನು ಕಂಡು ಅವರ ಜೀವನಕ್ಕೆ ಏನಾದೊಂದು ಬೆಳಕನ್ನು ಕೊಡಬೇಕಂತ ದೃಷ್ಟಿಯಲ್ಲಿ ನಾವು ನಿರಂತರವಾಗಿ ಎರಡೂವರೆ ವರ್ಷ ನಿರಂತರವಾಗಿ ಸಮವಹಿಸಿ ಅವರ ತೋಟ ಇರ್ಬೋದು ಗದ್ದೆ ಇರ್ಬೋದು ಮನೆ ಪೂರ್ತಿ ಬದಲು ಮಾಡುವ ದೃಷ್ಟಿಯಲ್ಲಿ ನಿರಂತರವಾಗಿ ಸುಮಾರು 6,000 ಮಂದಿ ಕಾರ್ಯಕರ್ತರನ್ನು ಜೊತೆಗೂಡಿಕೊಂಡು ಸುಮಾರು ಎರಡೂವರೆ ವರ್ಷದಲ್ಲಿ ಈ ಭಾಗ ಕೊಳಂಬೆ ಪ್ರದೇಶವನ್ನು ಪುನರ್ ನಿರ್ಮಾಣ ಮಾಡಿದ್ದೇವೆ. ಈ ಒಂದು ಕೆಲಸ ಇನ್ನಷ್ಟು ಯುವಕರಿಗೆ ಪ್ರೇರಣೆಯಾಗಲಿ. ನಮ್ಮ ಈ ಕೆಲಸ ಇನ್ನಷ್ಟು ಭಾಗದಲ್ಲಿ ಇಂಥ ಅನಾಹುತ ಘಟನೆ ನಡೆದಂಥ ಸಂದರ್ಭದಲ್ಲಿ ಯುವಕರು ಇಂಥ ಕಾರ್ಯವನ್ನು ಮಾಡಲಿ ಅಂತ ಈ ಮೂಲಕ ನಾನು ಜನತೆ ಪರವಾಗಿ ಕೇಳ್ಕೊಳ್ತೇನೆ. ಕಳೆದ 2019 ಈ ನೆರೆ ಪೀಡಿತ ಪ್ರದೇಶದಲ್ಲಿ ನಾವು ಕೆಲಸ ಮಾಡಿಕೊಂಡು ಬಂದು ಇವತ್ತಿಗೆ ಮುಕ್ತಾಯ ಹಂತದಲ್ಲಿ ಬಂದಿದೆ. ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲವೂ ಅಭಿವೃದ್ಧಿಯಾಗಿದೆ, ಕೃಷಿ ಅಭಿವೃದ್ಧಿಯಾಗಿದೆ, ಮನೆ ಕೂಡ ಎಲ್ಲ ಕೆಲಸಗಳು ಮುಗಿದಿದೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ದೇವರಲ್ಲಿ ಕೇಳಿದಷ್ಟೇ ಇನ್ನು ಮುಂದೆ ಇಲ್ಲಿ ಏನು ಹಾನಿಯಾಗದಿರಲಿ ಅಂತೇಳಿ ಒಳ್ಳೆಯದಾಗಲಿ.